हेलो फ्रेंड्स, वेलकम बैक टू अविवास किचन। ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಇವತ್ತು ನಾನು ನಿಮಗೆ ಕರ್ನಾಟಕದ ಒಂದು ಸ್ಪೆಷಲ್ ಪ್ರಸಾದ ಕಡಲೆಯಿಂದ ಮಾಡುವಂತ ಹೈಗ್ರೀವ ಅಥವಾ ಕಡಲೆಯಿಂದ ಮಾಡುವಂತ ಮಡ್ಡಿ, ಇದಕ್ಕೆ ನಾನು ಒಂದು ಸಣ್ಣ ಟ್ವಿಸ್ಟ್ ಅನ್ನ ನಾನು ಕೊಡ್ತಾ ಇದೀನಿ ಬೈ ಆಡಿಂಗ್ ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಅಥವಾ ಪಚ್ಚಸರಿ ಬೇಳೆ ಅಂತ ಹೇಳ್ತೀವಿ ನಾವು। ಸೋ ಹೈಗ್ರೀವಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಏನೇನು ಅಂತ ನೋಡೋಣ। ಸೋ 1 ಕಪ್ ನನ್ನಲ್ಲಿ ಕಡಲೆ ಬೇಳೆಯನ್ನ ತಗೊಂಡಿದ್ದೀನಿ। ನೀವು ಇದೆರಡು ಆಪ್ಷನಲ್, ನಿಮಗೆ ನಿಮಗೆ ಇದೆರಡು ಬೇಡ ಅಂತ ಹೇಳಿದ್ರೆ ನೀವು ಇದರ ಪ್ಲೇಸ್ ಅಲ್ಲಿ ಕಡಲೆ ಬೇಳೆಯನ್ನ ಒಂದು ಕಪ್ ತಗೋಬಹುದು। 1/4 ಕಪ್ ನಷ್ಟು ಹೆಸರು ಕಾಳು, 1/4 ಕಪ್ ನಷ್ಟು ಹೆಸರು ಬೇಳೆ, ನಿಮ್ಮ ಸಿಹಿಯ ಅಪೇಕ್ಷೆಯ ಮೇಲೆ ನೀವು ಬೆಲ್ಲವನ್ನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು। ಇಲ್ಲ ನಾನು 1.5 ಕಪ್ ಆಡ್ ಮಾಡ್ತಾ ಇದೀನಿ। ಫ್ಲೇವರ್ ಗೋಸ್ಕರ ಯಾಲಕ್ಕಿ, ಇದು ಚಿಟಿಕೆಯಷ್ಟು ಉಪ್ಪು, ಯಾವುದೇ ಸ್ವೀಟ್ ಡಿಶ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಅದರ ಟೇಸ್ಟ್ ಜಾಸ್ತಿ ಆಗುತ್ತೆ। ಇಲ್ಲಿ ನಾನು ಲವಂಗವನ್ನು ಕೂಡ ಆಡ್ ಮಾಡ್ತಾ ಇದೀನಿ ಮತ್ತೆ ಕೊನೆಗೆ ಸ್ವಲ್ಪ ಕಾಯಿ। ಇದು ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನಲ್, ನೀವು ಬೇಕಾದ್ರೆ ಗೋಡಂಬಿಯನ್ನ ಮತ್ತೆ ಬಾದಾಮಿಯನ್ನ ಇದನ್ನ ಸೇರಿಸಬಹುದು। ನಾನು ಇಲ್ಲಿ ಓನ್ಲಿ ಕಿಶ್ಮಿಶ್ ಅನ್ನ ಆಡ್ ಮಾಡ್ತಾ ಇದೀನಿ ಮತ್ತೆ ಸ್ವಲ್ಪ ನೀರು। ಹಾಗಾದ್ರೆ ಈ ಮೂರನ್ನ ನಾವು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ ಅಲ್ಲಿ ಇಟ್ಟು 5-6 ವಿಸಿಲ್ ಅನ್ನ ಹೋಗಿಸಬೇಕಾಗುತ್ತೆ। ಈಗ ತೊಳೆದಂತಹ ನಾವು ಹೆಸರು ಕಾಳು, ಹೆಸರು ಬೇಳೆ ಮತ್ತೆ ಕಡಲೆ ಬೇಳೆನ ಆಡ್ ಮಾಡ್ಕೊಂಡು 1 ಕಪ್ ಕಡಲೆ ಬೇಳೆಗೆ ನಾವು 3 ಕಪ್ ನೀರನ್ನ ಹಾಕ್ತಾ ಇದೀವಿ। ಮೀಡಿಯಂ ಫ್ಲೇಮ್ ಅಲ್ಲಿ 5-6 ವಿಸಿಲ್ ಕೂಗಿಸಬೇಕಾಗುತ್ತೆ। 5-6 ವಿಸಿಲ್ ಅನ್ನ ಕೂಗಿಸಬೇಕಾಗುತ್ತೆ ಚೆನ್ನಾಗಿ ಬೇಯಲಿಕ್ಕೆ। ಇಷ್ಟು ಮೆತ್ತಗಾದ್ರೆ ನಮ್ಮ ಹೈಗ್ರೀವ ತುಂಬ ಚೆನ್ನಾಗಿ ಬರುತ್ತೆ। ಈಗ ಒಂದು ಕಡಾಯಿ ತಗೊಳ್ಳೋಣ, ಇದಕ್ಕೆ ಈ ಕಡಾಯಿಗೆ ನಾವು ಬೇಯಿಸಿಕೊಂಡಂತಹ ಬೇಳೆಗಳನ್ನ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ನಾನಿಲ್ಲಿ 1.5 ಕಪ್ ಅಂತ ಹೇಳಿದೆ ಅಲ್ವಾ, ಸೊ ನಾನು 1.5 ಕಪ್ ಅಷ್ಟು, ಇದು 1.5 ಕಪ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ನಾವು ಲವಂಗನ ಹಾಕ್ತಾ ಇದ್ದೀನಿ। ಲವಂಗನ ಸ್ವಲ್ಪ ನಾನು ಕ್ರಶ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ತೆಂಗಿನ ತುರಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಾನು ಪುಡಿ ಮಾಡಿದ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಟೈಮ್ ಆಗುತ್ತೆ ಇದಕ್ಕೆ। ಈಗ ಇದಕ್ಕೆ ಯಾಲಕ್ಕಿ ಪುಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಕೈ ಆಡಿಸ್ತಾ ಇರ್ಬೇಕಾಗುತ್ತೆ। ನೋಡಿ ಮಿಶ್ರಣ ಗಟ್ಟಿ ಆಗ್ತಾ ಇದೆ, ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕಿದು। ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು,
ನೋಡಿ ಮಿಶ್ರಣ ಗಟ್ಟಿ ಆಗ್ತಿದೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು Don't smash the dals. ನೋಡಿ ಚೆನ್ನಾಗಿ ನನಗಂತೂ ಲವಂಗದ್ದು ಮತ್ತೆ ಇಲೈಚಿದು ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಯಾವಾದಿಕಾರು ಸರ್ವ್ ಮಾಡಬೇಕು ಅಂದಾಗ ತುಪ್ಪ ಹಾಕಿ ಕೊಡಿ They will love it. ಇದಾಗಿದೆ ಫ್ರೆಂಡ್ಸ್ ಈಗ ನಾನು ಲಾಸ್ಟ್ ಗೆ ಇದಕ್ಕೆ ತುಪ್ಪದಿಂದ ನಾನು ಈ ಕಿಶ್ಮಿಶ್ ಅನ್ನು ಹಾಕ್ತೀನಿ ತುಪ್ಪದಲ್ಲಿ ಹುರಿದು ಕಿಶ್ಮಿಶ್ ಹಾಕೋಣ ನಾನು ಇಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೆ ತುಪ್ಪ ಕರಗಿದೆ ಸೋ ನಾನು ಇದಕ್ಕೆ ಮಿಶ್ರಣ ಹಾಕ್ತಾ ಇದೀನಿ ನೋಡಿ ಆಗ್ತಾ ಇದೆ ಸಾಕಷ್ಟು ಜಾಸ್ತಿ ಮಾಡಿದ್ರೆ ಕತ್ತೋಗ್ಬಿಡುತ್ತೆ ಇಷ್ಟು ಸಾಕು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಇದಕ್ಕೆ ಹಾಕ್ತಾ ಇದೀನಿ ವಾವ್ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ನೋಡಿ ತುಪ್ಪದ ಜೊತೆಗೆ ಕಡಲೆ ಮಟ್ಟಿ ತಿನ್ನೋ ಮಜಾನೇ ಬೇರೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈ ಮಿಶ್ರಣ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗಿದೆ ಸೋ ಯಮ್ಮಿ ಹೆಲ್ದಿ ಮತ್ತೆ ಈಜಿ ವೇ ಅಲ್ಲಿ ನಾನು ನಿಮಗೆ ಕಡಲೆ ಮಡ್ಡಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿದಿನಿ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಮತ್ತೆ ನನ್ನ ಚಾನೆಲ್ ಅವಿವಾಸ್ ಕಿಚನ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು